ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗೋಪಾಲಯ್ಯ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ಪ್ರಣಾಳಿಕೆ ನೀಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ. ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆಗೆ ಗೋಪಾಲಯ್ಯ ಸಭೆ ಕರೆದಿದ್ದಾರೆ. ಬೆಳಗ್ಗೆಯಿಂದ ಪ್ರಚಾರ ನಡೆಸ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ. ಎಲ್ಲ ಬೂತ್ಗಳಲ್ಲೂ ನಮಗೆ ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಗೋಪಾಲಯ್ಯ. ಸರ್ ನಿಮ್ಮ ಮುಂದೆ ಬಂದ್ಬಿಡಿ ಸರ್ ಲೀಡರ್ಗಳು. ನಮ್ಮ 270 ಬೂತ್ಗಳಲ್ಲೂ ನಮಗೆ ಸಮರ್ಥವಾದ ನಾಯಕತ್ವ ಇದೆ, ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ನಾನು ಶಾಸಕನಾದ ಮೇಲೆ ಸಚಿವನಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ನಡೆದಿದೆ. ಅದನ್ನೊಂದು ದೊಡ್ಡ ಪಟ್ಟಿನೇ ಕೊಡ್ತೇನೆ. ಕರೋನಾ ಸಂದರ್ಭದಲ್ಲಿ ವಾರ್ಪುಟ್ಟಲ್ಲಿ ನನ್ನ ಕಾರ್ಯಕರ್ತರು ಮುಖಂಡರುಗಳು ಕ್ಷೇತ್ರದ ಜನಕ್ಕೆ ಸ್ಪಂದಿಸಿದ್ದಾರೆ. ನಾನು ಕ್ಷೇತ್ರದ ಜನ ಜೊತೆಗೆ ಇಡೀ ರಾಜ್ಯ ಪ್ರವಾಸ ಮಾಡಿದ್ದೇನೆ. ನಾನು ಆಹಾರ ಸಚಿವನಾಗಿ ಸಮರ್ಥವಾಗಿ ಅದನ್ನು ಕಾರ್ಯನಿರ್ವಹಿಸಿದ್ದೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ, ಇಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಮತ್ತು ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ನಾವು ಇವತ್ತೇನು ಮತವನ್ನು ಕೇಳ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ಈ ರಾಜ್ಯದಲ್ಲಿ 140ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೇವೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ 3 ಚುನಾವಣೆಗಳಲ್ಲಿ ಏನು ಗೆದ್ದಿದ್ದೇನೆ ಅದಕ್ಕಿಂತ ಅತ್ಯಧಿಕವಾದ ಮತವನ್ನು ನನ್ನ ಕ್ಷೇತ್ರದ ಜನರು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಗೋಪಾಲಯ್ಯನಿಗೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲು ಬಯಸ್ತೇನೆ. ನಮ್ಮ 270 ಬೂತ್ಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.